ಸೊ ಗೈಸ್, ಸೆಂಟ್ರಲ್ ಗವರ್ಮೆಂಟ್ ಕಡೆಯಿಂದ ಒಂದು ಜಾಬ್ ಕೂಡ ರಿಲೀಸ್ ಆಗಿದೆ, ಸಿಬಿಐಸಿ ಡಿಜಿಪಿಎಂ ಅಂತ. ಈ ಒಂದು ಜಾಬ್ಗೆ ಯಾರೆಲ್ಲ ಅಪ್ಲೈ ಮಾಡಬಹುದು, ಏನೆಲ್ಲ ಅರ್ಹತೆಗಳಿರಬೇಕು ಈ ಒಂದು ಜಾಬ್ಗೆ ಅಪ್ಲೈ ಮಾಡೋಕ್ಕೆ, ಮತ್ತೆ ಯಾವ ರೀತಿ ಈ ಒಂದು ಜಾಬ್ಗೆ ಅಪ್ಲೈ ಮಾಡೋದು, ಏನೆಲ್ಲ ನೀವು ಕ್ವಾಲಿಫಿಕೇಶನ್ ಹೊಂದಿರಬೇಕು, ಮತ್ತೆ ಅರ್ಜಿ ಶುಲ್ಕ ಎಷ್ಟು, ಮತ್ತೆ ಡೇಟ್ ಆಫ್ ಬರ್ತ್, ನಿಮ್ದು ವಯಸ್ಸಿನ ಮಿತಿ ಎಷ್ಟು, ಪ್ರತಿಯೊಂದು ಮಾಹಿತಿ ಕೂಡ ತಿಳಿಸ್ಕೊಡೋದು. ಅವತ್ತಿನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಡಿಸ್ಕ್ರಿಪ್ಷನ್ ಅಲ್ಲಿ ವೆಬ್ಸೈಟ್ ಲಿಂಕ್ ಕೂಡ ಕೊಟ್ಟಿದ್ದೀನಿ, ಫುಲ್ ಡೀಟೇಲ್ಸು. ನೀವೇನಾದ್ರೂ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಹೋಗಿ ಚೆಕ್ ಮಾಡ್ಕೋಬಹುದು ಗೈಸ್. ಪ್ರತಿಯೊಂದು 5 ನಿಮಿಷ ಕುತ್ಕೊಂಡು ಹೋದ್ರೆ ಎಲ್ಲಾನು ಕೂಡ ನಿಮ್ಗೆ ಅರ್ಥ ಆಗುತ್ತೆ ಯಾವ ರೀತಿ ಒಂದು ಎಕ್ಸಾಮ್ಗೆ ರೆಡಿ ಆಗಬೇಕು ಅಂತ. ಗೈಸ್, ಈ ಒಂದು ನೇಮ್ ಅಂತ ನೋಡ್ತಾ ಇರಬಹುದು ನೀವು, ಸಿಬಿಐಸಿ ಡಿಜಿಪಿಎಂ ಆಡ್ ನೇಮಕಾತಿ 2022 ಅವಲೋಕನ. ಸಂಸ್ಥಾಯತರು, ಕೇಂದ್ರೀಯ ಪರೋಕ್ಷ ತೆರಿಗೆಗಳು ಮತ್ತು ಕಸ್ಟಮ್ ಮಂಡಳಿ, ಸಿಬಿಐಸಿ ಅಂಡ್ ಡೈರೆಕ್ಟರ್ ಆಫ್ ಜನರಲ್ ಆಫ್ ಪರ್ಫಾರ್ಮೆನ್ಸ್ ಮ್ಯಾನೇಜ್ಮೆಂಟು ಜಿಡಿಪಿಎಂ ಅಂತ ಹೇಳಿದ್ರೆ, ಮತ್ತೆ ಹುದ್ದೆ ಹೆಸರು ಕೂಡ ನೋಡ್ತಾ ಇದ್ರೆ ಹೆಚ್ಚುವರಿ ಶಾಸಕ, ನಿರ್ದೇಶಕ, ಮತ್ತೆ ಹುದ್ದೆಗಳು, ಮತ್ತೆ ನಂಬರ್ ಆಫ್ ಖಾಲಿ ಹುದ್ದೆಗಳು 100, ಈ ಒಂದು ಜಾಬ್ ಅಲ್ಲಿ ಹುದ್ದೆಗಳು ಖಾಲಿ ಇದೆ, ಯಾವ್ಯಾವ್ದ್ರಲ್ಲಿ ಎಷ್ಟೆಷ್ಟಿದೆ ಅಂತ ಕೂಡ ತಿಳಿಸ್ಕೊಡ್ತೀನಿ. ಮತ್ತೆ ಅಪ್ಲಿಕೇಶನ್ ಮೂಲಕ ನೀವು ಆಫ್ಲೈನ್ ಕೂಡ ಅಪ್ಲೈ ಕೂಡ ಮಾಡ್ಕೋಬಹುದು. ಮತ್ತೆ ಉದ್ಯೋಗ ವರ್ಗ, ಕೇಂದ್ರ ಸರ್ಕಾರದ ಉದ್ಯೋಗಗಳು, ಮತ್ತೆ ಉದ್ಯೋಗ ಸ್ಥಳ ಎಲ್ಲೆಲ್ಲಿದೆ ಈ ಒಂದು ನಮ್ಮ ಇಂಡಿಯಾದಲ್ಲಿ ಅಂತ ನೋಡೋದಾದ್ರೆ, ಡೆಲ್ಲಿ ಇದೆ, ಮುಂಬೈ, ಕಲ್ಕತ್ತಾ, ಚೆನ್ನೈ, ಬೆಂಗಳೂರು, ನಮ್ಮ ಬೆಂಗಳೂರು ಕೂಡ ಈ ಒಂದು ಜಾಬ್ ಕೂಡ ಆಫರ್ ಇದೆ, ಎಲ್ಲರೂ ಕೂಡ ಅಪ್ಲೈ ಕೂಡ ಮಾಡ್ಕೋಬಹುದು. ಮತ್ತೆ ವಿದ್ಯಾರ್ಥಿ ಏನು ಅಂತ ಕೂಡ ತಿಳಿಸ್ಕೊಡ್ತೀನಿ. ಮತ್ತೆ ಹೈದರಾಬಾದ್, ಅಹಮದಾಬಾದ್, ಲಕ್ನೋ, ಈ ತರ ಯಾವುದೇ ನಿಲ್ದಾಣ ಅಂತಾನೆ ಹೇಳ್ಬಹುದು. ಈ ಒಂದು ಪೋಸ್ಟ್ ಅಲ್ಲಿ ಯಾರೆಲ್ಲ ಎಷ್ಟೆಷ್ಟು ಶಿಕ್ಷಣ ಅರ್ಹತೆ ಹೊಂದಿರಬೇಕು ಅಂತ ಹೇಳಿದ್ರೆ, ಡಿಜಿಪಿಎಂ ಅಧಿಕೃತ ಅಧಿಸೂಚನೆ ಪ್ರಕಾರ ವಿದ್ಯಾರ್ಥಿಯು ಯಾವುದೇ ಮಾನ್ಯತೆ ಪಡೆದ ಮಂಡಳಿಗಳು ಅಥವಾ ವಿಶ್ವವಿದ್ಯಾಲಯಗಳಿಂದ ಪದವಿಯನ್ನು ಪೂರ್ಣಗೊಳಿಸಬೇಕು ಅಂತ ಹೇಳಿದ್ರೆ, ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿದರೆ ಸಾಕು ಈ ಒಂದು ಜಾಬ್ಗೆ ನೀವು ಅಪ್ಲೈ ಕೂಡ ಮಾಡ್ಕೋಬಹುದು. ಮತ್ತೆ ಇದರಲ್ಲಿ ವಯಸ್ಸಿನ ಮಿತಿ ಕೂಡ ನೋಡ್ತಾರೆ, ಗರಿಷ್ಠ ವಯಸ್ಸು 56 ವರ್ಷಗಳಾಗಿರಬೇಕು, 56 ವರ್ಷಗಳು ಒಳಗೆ ನೀವು ಅಪ್ಲೈ ಕೂಡ ಮಾಡ್ಕೊಳ್ಬಹುದು. ಮತ್ತೆ ಈ ಒಂದು ಜಾಬ್ ಅಲ್ಲಿ ನಿಮ್ಗೆ ಎಷ್ಟು ಸಂಬಳ ಕೊಡ್ತಾರೆ ಅಂತ ನೋಡೋದಾದ್ರೆ, ನಿಮಗೆ ಕನಿಷ್ಠ ಇಲ್ಲ ಅಂದ್ರೆ 47,600 ರೂಪಾಯಿ ತನಕ, ಮತ್ತೆ ಗರಿಷ್ಠ 1,00,000 ತನಕ ಸಂಬಳ ಸಿಗ್ಬಹುದು ಅಂತಾನೆ ಹೇಳ್ಬಹುದು. ಯಾರೆಲ್ಲ ಡಿಗ್ರಿ ಕಂಪ್ಲೀಟ್ ಆಗಿದೆ ಅವರು ಕೂಡ ಈ ಒಂದು ಜಾಬ್ಗೆ ಅಪ್ಲೈ ಕೂಡ ಮಾಡಬಹುದು. ಅಪ್ಲೈ ಮಾಡೋದು ಯಾವ ರೀತಿ ಅಂತ ಹೇಳಿದ್ರೆ, ಡಿಸ್ಕ್ರಿಪ್ಷನ್ ಅಲ್ಲಿ ವೆಬ್ಸೈಟ್ ಲಿಂಕ್ ಇದೆ, ಅಲ್ಲಿ ಕ್ಲಿಯರ್ ಆಗಿ ನಿಮಗೆ ಕೊಟ್ಟಿದ್ದೀನಿ ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ. ಮತ್ತೆ ಈ ಒಂದು ಅರ್ಜಿ ಸಲ್ಲಿಸಿಕೆ ಯಾವ ರೀತಿ ಮಾಡಬೇಕು, ಮತ್ತೆ ಹೆಚ್ಚಿನ ಮಾಹಿತಿಗಳಿಗಾಗಿ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ ಗೈಸ್, ಹೋಗಿ ಚೆಕ್ ಮಾಡ್ಕೋಬಹುದು. ಮತ್ತೆ ಕೊನೆಯ ದಿನಾಂಕಗಳು ನೋಡ್ತಾ ಇದ್ರೆ, ಆಫ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ನವೆಂಬರ್ 22, ಆಲ್ರೆಡಿ ಕೂಡ ಸ್ಟಾರ್ಟ್ ಆಗೋಗಿದೆ 12ನೇ ತಾರೀಕೆ. ಮತ್ತೆ ಆಫ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಜನವರಿ 12 ಗೈಸ್, ಓಕೆನಾ. ಈ ಒಂದು ಡೇಟ್ ನಲ್ಲಿ ಗ್ಯಾಪ್ ಇಟ್ಕೊಂಡು ಬೇಗ ನೀವು ಅರ್ಜಿನ ಹಾಕಬಹುದು, ಅಪ್ಲೈ ಕೂಡ ಮಾಡ್ಕೋಬಹುದು ಈ ಒಂದು ಕೆಲಸಕ್ಕೆ. ಮತ್ತೆ ಈ ಒಂದು ಜಾಬ್ ಬಗ್ಗೆ ಪ್ರತಿಯೊಂದು ಮಾಹಿತಿ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ ಗೈಸ್, ಹೋಗಿ ಕ್ಲಿಕ್ ಮಾಡಿ 5 ನಿಮಿಷ ಕೂತ್ಕೊಂಡು ಹೋದ್ರೆ ಪ್ರತಿಯೊಂದು ಕೂಡ ಅರ್ಥ ಆಗುತ್ತೆ ಅಂತ ಹೇಳ್ಬಹುದು. ಸಂಪೂರ್ಣ ಮಾಹಿತಿಯಲ್ಲಿ ನಿಮಗೆ ಫುಲ್ ಡೀಟೇಲ್ಸ್ ಅಂತ ಹೇಳ್ಬಹುದು, ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಹೋಗಿ ಕ್ಲಿಕ್ ಮಾಡಿ. ಪ್ರತಿಯೊಬ್ಬರು ಕೂಡ ಓದಿ, ಯಾರೆಲ್ಲ ಡಿಗ್ರಿ ಕೂಡ ಕಂಪ್ಲೀಟ್ ಆಗಿದೆ ಅವರು ಕೂಡ ಈ ಒಂದು ಜಾಬ್ಗೆ ಅಪ್ಲೈ ಮಾಡಿ. ಇದೇ ತರ ಜಾಬ್ ನ್ಯೂಸ್ಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಟೆಲಿಗ್ರಾಮ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಹೋಗಿ ಜಾಯ್ನ್ ಆಗಿ ನಿಮಗೆ ಪ್ರತಿಯೊಂದು ಡೇ ಅಪ್ಡೇಟ್ ಕೂಡ ಸಿಗ್ತಾ ಹೋಗುತ್ತೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಗೈಸ್.